ನಮಸ್ಕಾರ ಸರ್, ನಾನು ಸಮನ್ವಿತ. 9ನೇ ತರಗತಿಯಿಂದ ಶ್ರೀಮತಿ ಶ್ರೀದೇವಿ ತಿಮ್ಮಾರೆಡ್ಡಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ದಾವಣಗೆರೆಯಿಂದ ಬಂದಿದ್ದೀನಿ ಸರ್. ಮೊಟ್ಟ ಮೊದಲನೇದಾಗಿ ನೀವು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಾ. ನಿಮಗೆ ಶಾಲೆಯ ವತಿ ಕಡೆಯಿಂದ ಹಾಗೂ ನನ್ನ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ನನಗಿಲ್ಲಿ ತುಂಬ ರೋಮಾಂಚನ ಆಗ್ತಿದೆ ಸರ್. ನಿಮ್ಮಂಥ ದೊಡ್ಡ ವ್ಯಕ್ತಿಯ ಮುಂದೆ ನಾನು ನಿಂತಿದ್ದೀನಿ, ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ತುಂಬ ಖುಷಿ ಆಗ್ತಿದೆ ಸರ್. ಸರ್, ನಾನು ಕೈಯಾರೆ ನಿಮಗೋಸ್ಕರ ಒಂದು ನಿಮ್ಮ ಪೋರ್ಟ್ರೇಟನ್ನು ಬಿಡಿಸಿದ್ದೀನಿ ಸರ್. ಇದನ್ನು ದಯವಿಟ್ಟು ಸ್ವೀಕರಿಸಿರಿ ಸರ್, ಪ್ಲೀಸ್ ಸರ್. ನನ್ನ ಛಾಯಾಚಿತ್ರವನ್ನು ಬಿಡಿಸಿದೀಯ, ನಿನಗೆ ಅಭಿನಂದನೆಗಳು. ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ, ಪ್ರೀತಿಗೆ ನಿನಗೆ ಧನ್ಯವಾದಗಳು. ಸರ್, ನನ್ನ ಪ್ರಶ್ನೆ ಏನಂದರೆ, ನಾನು ಮುಖ್ಯಮಂತ್ರಿ, ನಿಮ್ಮಂಥ ಭಾವಿ ಮುಖ್ಯಮಂತ್ರಿ ಆಗಬೇಕಂದ್ರೆ ಏನು ತಯಾರಿಗಳು ಮಾಡ್ಕೋಬಹುದು ಸರ್? ರಾಜಕಾರಣ ಅಂತಕ್ಕಂಥದ್ದು ಜನಸೇವೆ ಮಾಡ್ತಕ್ಕಂಥ ಕೆಲಸ. ರಾಜಕಾರಣ ಅಧಿಕಾರ ಕೊಡ್ತಕ್ಕಂಥದ್ದಲ್ಲ, ಜನಸೇವೆ ಮಾಡ್ತಕ್ಕಂಥದ್ದು. ಅದರಿಂದ ರಾಜಕಾರಣದಲ್ಲಿ ಜನರ ಆಶೀರ್ವಾದ, ಜನರ ಮನಸ್ಸನ್ನು ಗೆಲ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ನಿಮಗೆ ರಾಜಕಾರಣ ಮಾಡಬೇಕು ಅಂತ ಮನಸ್ಸಿದ್ರೆ ಮೊದಲು ಸಿದ್ಧಾಂತದ ಬಗ್ಗೆ ಬದ್ಧತೆಯನ್ನು ಬೆಳೆಸ್ಕೋಬೇಕು. ಈಗ ಪ್ರಜಾಪ್ರಭುತ್ವ, ಸಂವಿಧಾನ, ಜಾತ್ಯತೀತ ತತ್ವ, ಸಾಮಾಜಿಕ ನ್ಯಾಯ, ಇವುಗಳ ಬಗ್ಗೆ ಸ್ಪಷ್ಟವಾದಂಥ ನಿಲುವಿರಬೇಕು, ಜೊತೆಗೆ ಬದ್ಧತೆ ಇರಬೇಕು. ಈ ಬದ್ಧತೆಗಳಿದ್ದಾಗ ಮಾತ್ರ ಜನ ನಿಮ್ಮನ್ನು ಅಪ್ಕೊಳ್ತಾರೆ, ಒಪ್ಕೊಳ್ತಾರೆ. ಜನರ ಆಶೀರ್ವಾದ ಇದ್ದರೆ ರಾಜಕೀಯದಲ್ಲಿ ಬೆಳೀಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಜನನೇ ಅಧಿಕಾರ ಕೊಡ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರು, ಜನರ ಅಭಿಪ್ರಾಯನೇ. ನೀವೆಲ್ಲರೂ ಕೂಡ ಅವರ ಅಭಿಪ್ರಾಯ ಅವರ ಜನರ ಮುಂದೆ ವ್ಯಕ್ತ ಮಾಡ್ತಕ್ಕಂಥದ್ದು. ಅದರಿಂದ ಜನರ ಆಶೀರ್ವಾದ ಭಾಳ ಮುಖ್ಯ. ಜನರಿಗೆ ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳದೇ ಇರತಕ್ಕಂಥದ್ದು ಭಾಳ ಮುಖ್ಯ. ಸೊ ಇದನ್ನು ಮಾಡಿದ್ರೆ, ಜೊತೆಗೆ ರಾಜಕೀಯದಲ್ಲಿ ಪ್ರಾಮಾಣಿಕತೆ ಇರಬೇಕು. ಸೊ ಇವೆಲ್ಲ ಇದ್ದಾಗ ಸಂವಿಧಾನದಲ್ಲಿ ಸಂವಿಧಾನದ ಬಗ್ಗೆ ಗೌರವ ಇರಬೇಕು, ಸಂವಿಧಾನ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಮತ್ತು ಸಿದ್ಧಾಂತದ ಬಗ್ಗೆ ಬದ್ಧತೆ ಇರಬೇಕು. ಯಾವುದೇ ಸಿದ್ಧಾಂತ ನೀವು ಒಪ್ಕೊಂಡ್ರೆ, ಆ ಒಪ್ಕೊಂಡಂಥ ಸಿದ್ಧಾಂತ ಇದೆಯಲ್ಲ, ಈ ದೇಶಕ್ಕೆ ಅನ್ವಯ ಆಗ್ತಕ್ಕಂಥ ಸಿದ್ಧಾಂತ ಇದೆಯಲ್ಲ, ಆ ಸಿದ್ಧಾಂತ ಒಪ್ಕೊಂಡಾಗ ಅದಕ್ಕೆ ಬದ್ಧತೆಯನ್ನು ಜೀವನದ ಉದ್ದಕ್ಕೂ ಕೂಡ, ರಾಜಕೀಯದಲ್ಲಿ ಇರ್ತಕ್ಕಂಥ ಉದ್ದಕ್ಕೂ ಕೂಡ ನೀವು ಅದಕ್ಕೆ ಭದ್ರಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಒಳ್ಳೆ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಪುಟ್ಟ ಪ್ರಶ್ನೆ ಸರ್, ಇದು ನನ್ನ ಕುತೂಹಲದ ಪ್ರಶ್ನೆ ಸರ್. ನೀವು ಎಲ್ಲರಿಗೂ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿದ್ದೀರಾ, ಅದರಲ್ಲಿ ಒಂದು ಭಾಗ್ಯ ಗೃಹಜ್ಯೋತಿ ಯೋಜನೆ. ಯಾವುದು? ಗೃಹಜ್ಯೋತಿ. ಎಸ್ ಸರ್. ಆ 200 ಉಚಿತ ವಿದ್ಯುತ್ ನೀವು ಬಳಸ್ತೀರಾ ಸರ್? ಇಲ್ಲ, ಈಗ ನಾವು ಗೃಹಜ್ಯೋತಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು, ಯಾರು 200 ಯೂನಿಟ್ ಒಳಗಡೆ 200 ಯೂನಿಟ್ ವಿದ್ಯುಚ್ಛಕ್ತಿ ಬಳಸ್ತಾರೆ ಅವ್ರಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥದ್ದು ಇದು. 200 ಯೂನಿಟ್ಗಿಂತ ಜಾಸ್ತಿ ಬಳಸಿದವ್ರಿಗೆ ಇದು ಅನ್ವಯ ಆಗಲ್ಲ. 200 ಯೂನಿಟ್ ಒಳಗಡೆ ಯಾರು ಬಳಸ್ತಾರೆ, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆವರೇಜ್ ಬಳಸ್ತಕ್ಕಂಥವ್ರು, ಬಡವರು ಶ್ರೀಮಂತರು ಎಲ್ಲ ಸೇರಿ ಬಳಸ್ತಕ್ಕಂಥದ್ದು,
53 ಯೂನಿಟ್. ನಾವು ಅದಕ್ಕೆ ಎಷ್ಟು ಬಳಸ್ತಾರೆ ಅದಕ್ಕೆ 10% ಸೇರಿಸ್ತೀವಿ, 10% ಸೇರಿಸ್ತೀವಿ. ಸಪೋಸ್ ಈಗ 53% ಅಥವಾ 60% ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಬಳಸಿದ್ರಿ ಅಂತ ಇಟ್ಕೊಳ್ಳೋಣ, ಅದಕ್ಕೆ 6% ಆ್ಯಡ್ ಮಾಡ್ತೀವಿ. ಸೊ 66% ನೀವು ಬಳಸ್ತೀವಿ ಅಂತಂದರೆ ಅದಕ್ಕೆ 66% ಒಳಗಡೆ ನೀವು ದುಡ್ಡು ಕಟ್ಟಬೇಕಾಗಿಲ್ಲ. ಸಪೋಸ್ 199 ಯೂನಿಟ್ ಬಳಸಿದ್ರಿ ಅಂತ ಇಟ್ಕೊಳ್ಳೋಣ, ಅಲ್ಲಿವರೆಗೆ ನೀವು ವಿದ್ಯುತ್ ಬಿಲ್ ಕಟ್ಟಬೇಕಾದಂಥ ಅಗತ್ಯ ಇಲ್ಲ. ಇದು ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ಕಾರಣ. ಇದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ ಬಡವರು, ಅವರಿಗೆ ಸಹಾಯ ಮಾಡಬೇಕು ಸರ್ಕಾರ ಅನ್ನೋ ಕಾರಣಕ್ಕೋಸ್ಕರ. ಈಗ ನಿಮಗೆ ವಿದ್ಯುತ್ ಬಿಲ್ ಕಟ್ಟೋದು ಉಳಿತಾಯ ಆದರೆ ಅದನ್ನು ಬೇರೆ ಕಡೆಗೆ ಉಪಯೋಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ? ಸೊ ಅದಕ್ಕೋಸ್ಕರ ಬೇರೆ ಖರ್ಚುಗಳಿಗೆ ಆ ದುಡ್ಡನ್ನು, ಉಳಿತಾಯ ಆದಂಥ ದುಡ್ಡನ್ನು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಬಡವರು ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದಿರತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.